ಸರಿನ ಅವಗ ಸಮಾಧಾನ ಮಾಡೋದು ಫುಲ್ಲ ಟೈಮ್ ಆದ್ರ ಅವ ಎಷ್ಟು ಡ್ಯಾನ್ಸ್ ಕುಣಕ ಅದು ಮಾಡಕ ಇದು ಮಾಡ್ ನೋಡಿ ಮೈ ಗಂಟಕೊಂಡ ಬಿಟ್ಟಾನ ಅಷ್ಟೆಲ್ಲ ಮಾಡ್ತಿದ್ನು ಅವ ಈಗ ಜ್ವರ ಬಂದವ ಅಂತ ಹೇಳಿ ಫುಲ್ಲ ಆಗತ್ತಿಲ್ಲ ಮತ್ತೆ ಒತ್ತುಕೊಂಡು ಅಡ್ಡಾಡ್ತಿನಂದ್ರೂ ಅವನು ಸುಮ್ಮನೆ ಆಗತ್ತಿಲ್ಲ ಹಾಗಾಗಿ ನಾನು ಅವನು ಬಾಳ ನೋಡ್ಕೋಬೇಕಾಗಿತ್ತು ಅಂತ ಹೇಳಿ सामान एद इतव नोड़ी हांगी नमद रूम चेंज मोदेनार और बंदर हांगा याकंद्र टिजुरी खाट इंतवेल इतवे आगंग हंगंत हाय फ्रेंड्स गुड मॉर्निंग एलू हिंगदी ना आरामी नोड़ी नहीं आरामी अंदी बरी फ्रेंड्स इवत डेली लॉग स्टार्ट ना बेगे एदीन इन कस ಹುಡುಗಿಲ್ಲ ನೋಡಿ ಕಸ ಹುಡುಕಬೇಕ ಚಾ ಮಾಡಬೇಕ ಎತ್ತ ತಕ್ಷಣನೇ ಬ್ರಷ್ ಮಾಡಿದಿನಿ ಆಸಿ ಎಲ್ಲ ತಗದಿನಿ ಶ್ರೀಗೆ ಗಂಜಿ ಮಾಡಿದಿನಿ ಒಂದ ಸ್ವಲ್ಪ ಅವನ್ ಕೊಡುದ್ನ ನೆಕ್ಸ್ಟ್ ನೆಕ್ಸ್ಟ್ ಫ್ರೆಂಡ್ಸ್ ನಾವು ಇವತ್ತ ಮಾರ್ಕೆಟ್ ಗೆ ಹೋಗಬೇಕು ಅಂತ ಅನ್ಕೊಂಡಿವು ಹೋಗಬೇಕು ಅಂತ ಹೇಳಿ ಒಂದ ವಾರ ಐತ್ರಿ ಒಟ್ಟ ಹೋಗೋದಾಗಿಲ್ಲ ಏನಾದರೂ ಒಂದ ಇದು ಬಂದೆ ಬರುತ್ತೆ ನನಗೆ ಸುಸ್ತಾಗಿರ್ತೈತಿ ಇಲ್ಲ ಅಂದ್ರೆ ಶ್ರೀ ಹೇಳ್ತಿರ್ತಾನ ಇಲ್ಲ ಅಂದ್ರೆ ಅವರು ನಮ್ಮ ಮನೆಯವರು ಬರೋದು ಲೇಟ್ ಆಗಿ ಬಿಡುತ್ತೆ ನಾನು ಅಡಿಗೆ ಮಾಡಿರೋದಿಲ್ಲ ಆ ದಿನ ಅಡಿಗೆ ಅದೆಲ್ಲ ಮಾಡಿಟ್ಟು ಹೋಗಿದ್ವಿಪ್ಪ ಅಂತಂದ್ರೇನೆ ಚಂದ ಅನ್ಸುತ್ತೆ ವಾಸ್ಕೊ ಬಜಾರ್ ಅದೆಲ್ಲ ಹೋಗಿ ತಿರುಗಾಡಕ ಯಾಕಂದ್ರೆ ಊರಿಗೆ ಹೋಗಬೇಕಂದ್ರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಶ್ರೀಗೆ ಏನಿಲ್ಲ ನೋಡಿ ಒಂದ ಎರಡು ಟೀ-ಶರ್ಟ್ ಈ ತರ ತಗೊಂಡ ಹೋಗಬೇಕು ಅಂತ ಹೇಳಿ ಅನ್ಕೊಂಡಿನಿ ಈಗಿನೆಲ್ಲ ಹಳಿ ಹೋಗ್ಯಾವಲ್ಲ ಅಲ್ಲಿ ಹೋದ ತಕ್ಷಣ ಮತ್ತೆ ಡೈಲಿ ಯೂಸಿಗೂ ಬೇಕಾಗ್ತಾವ ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಆ ಊರಿಗೆ ಹೋಗಬೇಕು ಅನ್ಕೋತನೆ ಊರಿಗೆ ಹೋಗು ದಿನಾನೋ ಸನೆ ಬಂತ ನೋಡಿ ಎಲ್ಲರೂ ನಾ ತರ ಬಾಳ್ ವೀಕಾಗಿ ಅಂತ ಹೇಳಿ ಫುಲ್ ನಂದ ವೇಟ್ ಹೆಂಗಂದ್ರೆ ಮುಂಚಿಂದ ವೇಟ್ ಎಷ್ಟು ಇತ್ತು ನೋಡಿ ಆ ವೇಟ್ ಪೂರ ಹೋಗಿ ಬಿಟ್ಟೈತಿ ನಂದ ಅಂದ್ರೆ ಪ್ರೆಗ್ನೆನ್ಸಿಗೆ ಮುಂಚೆ ನಾರ್ಮಲ್ ವೇಟ್ ಎಷ್ಟು ಇತ್ತಲ್ಲ ನಂದ ಆ ವೇಟ್ ಕೂಡನೋ ಒಂದರ ಫುಲ್ ಎಲ್ಲ ಮಕ್ಕ ಇಳಿದು ಬಿಟ್ಟೈತಿ ಆ ತರ ಆಗಿ ಅಂತ ಹೇಳಿ ಅನ್ನಕತ್ತಾರ ಫ್ರೆಂಡ್ಸ್ ನೋಡಬೇಕು ಈ ಊರಿಗೆ ಹೋಗಿಂದ ಯಾರೇ ಯಾವ ತರ ಅಭಿ ಹಾ ನಮ್ಮ ಮನೆಯವರು ಇಷ್ಟು ಜಲ್ದಿನೇ ನಾಷ್ಟ ಮಾಡತ್ತಾರ ನೋಡಿ ಬೆಳಗ್ಗೆ ಯಾಕಂತಂದ್ರೆ ಅವರು ಫ್ರೆಂಡ್ ಯಾರೋ ಒಬ್ಬರು ರೂಮ್ ಚೇಂಜ್ ಮಾಡೋದಾದಂತ ಹಾಗಾಗಿ ಅವರು ಕರ್ದಾರ ಸ್ವಲ್ಪ ರೂಮ್ ಚೇಂಜ್ ಮಾಡಬೇಕಾಗಿತ್ತು ಬರಿ ಅಂತ ಹೇಳಿ ಸಾಮಾನ ಅವೆಲ್ಲ ಎತ್ತದು ಇರ್ತಾವ ನೋಡಿ ಹಾಗಾಗಿ ನಮ್ದು ಏನಾದರೂ ರೂಮ್ ಚೇಂಜ್ ಮಾಡೋದಾದ ಏನ್ರ ಇದಿತ್ತಂದ್ರೆ ಅವರು ಬಂದಿರ್ತಾರ ಹಾಗಾಗಿ ಯಾಕಂದ್ರೆ ಟಿಜುರಿ ಖಾಟ ಇಂತವೆಲ್ಲ ಇರ್ತಾವ ಒಬ್ಬರಿಗೆ ಆಗಂಗಿಲ್ಲ ಹಾಗಂತ ಹೇಳಿ ಅವರು ಕರ್ದಾರ ಇವತ್ತು ಸುಟಿನ ಐತಿ ಬಾ ಸ್ವಲ್ಪ ಹೋಗು ನಂತ ರೂಮ್ ಚೇಂಜ್ ಮಾಡಕ ಅಂತ ಹೇಳಿ ಆಯ್ತು ಸರಿ ಅಂತ ಹೇಳಂದಿದ್ರ ಮತ್ತೆ ನಾಷ್ಟ ಮಾಡಿ ಹೋದ್ರತ ಅಂತ ಹೇಳಿ ಅವರು ನಾಷ್ಟ ಮಾಡಕ್ತಾರ ನೋಡಿ ಬೆಳಗ್ಗೆ ಜಲ್ದಿನೇ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡಿ ನೀವು ಆರಾಮದಿರ ಅಂತ ಹೇಳಿ ಅನ್ಕೊಳ್ತೀನಿ ಬರೀ ಫ್ರೆಂಡ್ಸ್ ಇವತ್ತ ನಮ್ದು ಡೈಲಿ ಲಾಗ್ ಅನ್ಕೊಂಡಿನ ನಾಳೆ ಇವತ್ತು ಆ ವಿಡಿಯೋ ಹಾಕಕ್ಕ ಏನೂ ಇಲ್ಲ ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಫ್ರೆಂಡ್ಸ್ ನಾನು ಏನೂ ವಿಡಿಯೋ ಮಾಡಿಲ್ಲ ನೋಡಿ ಶ್ರೀಗೆ ಫುಲ್ ಆರಾಮ ತಪ್ಪಿತ್ತು ಮೂರ್ ನಾಲ್ಕು ದಿನ ಆಗೈತಿ ಎಷ್ಟು ತರ ಔಷಧ ಅದ ಅಂತ ಹೇಳಿ ಅದನ್ನ ತಾಕೋಯ್ ನೋಬಲ್ ಪ್ಲಸ್ ಅಂತ ಹೇಳಿ ಜ್ವರದ ಔಷಧ ಇದೆಲ್ಲ ಫುಲ್ ಜ್ವರ ಬಂದು ನೆಕ್ಸ್ಟ್ ಆಮೇಲೆ ಜ್ವರ ಬಂದು ಅಂತ ದವಾಖಾನೆ ತೋರಿಸ್ಕೊಂಡ್ ಟಾಯ್ಲೆಟ್ ಹತ್ತಿ ಬಿಡ್ತು ಟಾಯ್ಲೆಟ್ ಹತ್ತೈತೆ ಅಂತ ಹೇಳಿ ಮತ್ತೊಂದ ಸಲ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ ನಾವು ಒಮ್ಮೆ ಸಂಜೆ ಟೈಮ್ಲಿಂದ ಸ್ಟಾರ್ಟ್ ಆಗಕ್ಕೆ ಹೊತ್ತು ಬಿಡ್ತು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಬಾ ಅಂದಾಗ ನಮ್ಗೆ ಹೋಗೋದಾಗಲ್ಲ ಇನ್ನೊಂದು ನಶೀಬ್ ಅನ್ನೋದ ಎಮರ್ಜೆನ್ಸಿ ನಂಬರ್ ಅಂತ ಹೇಳಿ ಒಂದು ನಂಬರ್ ಇತ್ತು ನಮ್ದು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡ್ವಿ ನಾವು ಅವ್ರ ಕಡೆ ಅದಕ್ಕೆ ಫೋನ್ ಮಾಡಿ ಕೇಳೋಣ ನಾವು ಮೊದಲು ಔಷಧ ಏನು ಕೊಟ್ಟಿತ್ತು ಅದರದ್ದು ಸ್ಲಿಪ್ ಫೋಟೋ ತೆಗೆದು ಕಳಸ ಅಂತಂದ್ರೆ ಫೋಟೋ ತೆಗೆದು ಕಳಸನೆ ನಮಗೆ ಅವರ ಟಾಯ್ಲೆಟಿಗೆ ಅಂತ ಹೇಳಿ ಮತ್ತೊಂದು ಔಷಧ ಬರ್ಕೊಟ್ರೆ ಅವೇನೋ ಟ್ಯೂಬಿನ ಟೈಪ್ ಇರ್ತಾವ ಒಂದು ದಿನಕ್ಕೆ ಒಂದು ಟ್ಯೂಬ್ ಹಾಕಿರಿ ನೀವು ಅಂತೇಳಿ ಅದನ್ನು ಹಾಕಿದ್ವಿ ಮತ್ತು ಸಂಡಾಸ್ ಕಮ್ಮಿ ಆತನದ್ರೊಳಗೇ ಮೂಗ ಸರ್ದಿ ಚಲೋ ಆಯ್ತು ಅವಾಗ ನೆಗಡಿ ಚಲೋ ಆಯ್ತು ನೋಡಿ ನೆಗಡಿ ಚಲೋ ಆದಾಗಿನ ಸುಟ್ಟು ಫುಲ್ಲು ಒಂಥರ ಸುಸ್ತು ಜ್ವರ ಅಂದ್ರೆ ಏನು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜ್ವರ ಹಾಗಾಗಿ ನಮ್ಮ ಮನೆಯವರ ಶ್ರೀ ಇಲ್ಲ ಸ್ಟಾರ್ಟಿಂಗ್ ಬಂದಾಗಿನ ಸುಟ್ಟು ಒಂದು ಥರ್ಮಾಮೀಟರ್ ಇದು ಹಚ್ಚಲಿ ಹಚ್ಚಲಿ ಇದು ಹಚ್ಚಲಿ ಶ್ರೀಗ ಬಿಡಿ ನೋಡ್ರಿ ಫ್ರೆಂಡ್ಸ್ ಪಾಪ ನಮ್ಮ ಶ್ರೀ ಫುಲ್ಲು ಮೆತ್ತಗಾಗುತ್ತೆ ಕೂಸ ಅವಾಗೀಗ ವಿಕ್ಸ್ ಹಚ್ಚಿ ನಾನು ಒಂದಿಷ್ಟು ವಿಕ್ಸ್ ಹಿಂಗ ಬೇಬಿ ವಿಕ್ಸ್ ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ ಒಂದು ಸ್ವಲ್ಪ ಹಿಂಗೆ ಒಳಗೆ ಹಾಕಿದಂಗೆ ಮಾಡೀನಿ ರಾತ್ರಿ ಸ್ವಲ್ಪ ನಿದ್ದೆ ಮಾಡಾಗ ಆರಾಮ್ಸೆ ಮಾಡಲಿ ಇಲ್ಲಾಂದ್ರೆ ಮೂಗು ಗಟ್ಟಿಯಾಗಿ ಬಿಡ್ತಾನೆ ಅಂದ್ಬಿಟ್ಟೇನೆ ಎದ್ದು ಬಿಡ್ತಾನೆ ಅವ ಎದ್ದು ಮತ್ತೆ ಅಳಕ್ಕೆ ಚಾಲು ಮಾಡಿಬಿಡ್ತಾನ ಹಂಗೆ ಅಲ್ಲಿ ತೋರಿಸ್ಬಿಟ್ಟ ವಿಕ್ಸ್ ತೋರಿಸು ಅಲ್ಲಿ ತೋರಿಸು ಫುಲ್ಲು ಪಾಪ ನಮ್ಮ ಕರೆನ ಸರಿ ದೊಡ್ಡವರಾದ್ರೆ ನಾವು ಎಷ್ಟು ಓಡಾಡ್ತಿದ್ವ ಗೊತ್ತಿಲ್ಲ ಫ್ರೆಂಡ್ಸ ನೂರು ಡಿಗ್ರಿ ಜ್ವರ 100.1 ಜ್ವರ 100.3 ಅದ್ರ ಕಮ್ಮಿ ಜ್ವರನೇ ಇದ್ದಿದ್ದಿಲ್ಲ ಅವಾಗ ಅಷ್ಟು ಜ್ವರ ಈಗೂ ಒಂದು ಸ್ವಲ್ಪ ಜ್ವರ ಆದವು ಔಷಧ ಹಾಕಿನಿ ನಿದ್ದೆ ಬಂದೈತಿ ಮಲ್ಗಕ್ಕೆ ತಯಾರಿಲ್ಲ ಅವನು ನಾಳೆ ನಮ್ಮ ಮನೆಯವರು ವಿಡಿಯೋ ಏನರ ಅದಾವ ಅಂದ್ರೆ ನಾನು ಮೂರು ದಿನ ಫ್ರೆಂಡ್ಸ್ ಆ ವಿಡಿಯೋ ಏನು ಮಾಡಕ್ಕೆ ಹೋಗಿಲ್ಲ ಮಾಡಕ್ಕೆ ಅನ್ನೋದಕ್ಕಿಂತ ನಾನು ಫೋನ್ ತಗೊಂಡೇ ಇಲ್ಲ ನಾನು
ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಏನು ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಮೊದಲೇ ವಿಡಿಯೋ ಕಂಟೆಂಟ್ ಕಮ್ಮಿ ಆಗಿತ್ತು ನಮ್ದು ವ್ಯೂಸ್ ಕಮ್ಮಿ ಆಗಿವು ಒಂದು 2 ದಿನ ಏನಾದರೂ ಅಡ್ಜಸ್ಟ್ ಮಾಡ್ರಿ ಅಂತ ಹೇಳಿ ನಿಮಗೆ ರಿಕ್ವೆಸ್ಟ್ ಮಾಡಕತ್ತೀನಿ ಅದರ ಜೊತೆಗೆ ಈ ವಿಡಿಯೋ ನಾನು ಹಾಕಕತ್ತೀನಿ ನಿಮಗೆ ಇವಂದ ಹಾಲತ ಹಿಂಗಾಗೈತಿ ಕುಲ್ಲ ಟೈಮ್ ದಾಗ ಒಂದು ಸ್ವಲ್ಪ ಅಡಕ್ ನೋಡ್ತಿದ್ನು ಸಾಂಗ್ ಹಚ್ಚಿದ್ರೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ ಫ್ರೆಂಡ್ಸ್ ಅವನು ಈಗ ಹೆಂಗಾಗೈತಪ್ಪ ಅಂತಂದ್ರೆ ನೋಡ್ರಿ ಈ ತರ ಎತ್ತತೀನಿ ನನಗೆ ವೇಟ್ ಅದೆಲ್ಲ ಮೈಮೇಲೆ ತಗೊಂಡು ನನಗೆ ಫುಲ್ ಹೊಟ್ಟೆ ಅದೆಲ್ಲ ಬ್ಯಾನ್ ಆದಂಗ ಆಗ್ಬಿಟ್ಟಿತ್ತು ಸರಿನಾ ಅವಗ ಸಮಾಧಾನ ಮಾಡೋದು ಫುಲ್ಲ ಟೈಮ್ ಆದ್ರೆ ಅವ ಎಷ್ಟು ಡ್ಯಾನ್ಸ್ ಕುಣಕ ಅದು ಮಾಡಕ ಇದು ಮಾಡ್ ನೋಡ್ರಿ ಮೈ ಗಂಟಕೋ ಬಿಟ್ಟಾನ ಅಷ್ಟೆಲ್ಲ ಮಾಡ್ತಿದ್ನು ಅವ ಈಗ ಜ್ವರ ಬಂದವ ಅಂತ ಹೇಳಿ ಫುಲ್ ಆಗಕತ್ತಿಲ್ಲ ಮತ್ತೆ ಒತ್ತುಕೊಂಡು ಅಡ್ಡಾಡ್ತಿನಂದ್ರೂ ಅವನು ಸುಮ್ಮನಿರಕತ್ತಿಲ್ಲ ಹಾಗಾಗಿ ನಾನು ಅವನ ಬಾಳ ನೋಡ್ಕೋಬೇಕಾಗಿತ್ತು ಮಲಗ್ತೀಯಾ ಒಂದು ನಿಮಿಷ ಫುಲ್ ಫ್ರೆಂಡ್ಸ್ ಖರೆ ಹೇಳ್ತೀನಿ ಮನ್ಯಾಗ ಏನಾದರೂ ಮಕ್ಕಳಿದ್ರೆ ಅಂದ್ರೆ ಒಂದು ಒಂದು ಇಬ್ಬರು ಜನ ಎಕ್ಸ್ಟ್ರಾ ಇರಲೇಬೇಕಾಗುತ್ತೆ ಇಂಥ ಟೈಮ್ದಾಗ ನೋಡ್ರಿ ಅದ್ರಾಗ ನನಗಾರ ಈಗೀಗ ಅನ್ಸಾಗ್ತೈತಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ನಂಗೆ ಜಲ್ದಿನೇ ಹೋಗ್ರಿ ಊರಿಗೆ ಅಂತೇಳಿ ಅಂದಿದ್ರು ಅವ್ರು ನೋಡ್ಕೊಂಡು ನಾನು ಇದ್ನಿ ನನಗೆ ಈ ಟೈಮ್ದಾಗ ಅನ್ಸಾಗತ್ತೈತಿ ಖರೆ ನಾವು ಹೋಗ್ಬಿಟ್ಟಿದ್ರೆ ಚಂದ ಅನಿಸ್ತಿತ್ತು ಈ ಟೈಮ್ ಬಂದಾಗೆ ಹೋಗ್ಬೇಕು ಅನ್ಸುತ್ತೆ ಕುಲ್ಲ ಟೈಮ್ದಾಗ ಮತ್ತೆ ಇಷ್ಟು ಜಲ್ದಿ ಹೋಗಿ ಏನು ಮಾಡ್ಬೇಕು ಇನ್ನೊಂದು ದಿನ ಇರ್ಬೇಕು ನೋಡಂತೇಳಿ ಅನ್ಸುತ್ತೆ ಫ್ರೆಂಡ್ಸ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಕಾಮನ್ ಫ್ರೆಂಡ್ಸ್ ಸಣ್ಣ ಮಕ್ಕಳು ಅದಾವ ಅಂತಂದ್ರೆ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ನನಗೆ 2 ದಿನ ವಿಡಿಯೋ ಹಾಕಕ್ಕಾಗಿಲ್ಲ ಅಂದ್ರೂ ಸಪೋರ್ಟ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ ಈಗ ಮೊದಲೇ ಸಪೋರ್ಟ ಕಮ್ಮಿ ಆಗೈತಿ ಅದೊಂದು ಕಾರಣಕ್ಕೋಸ್ಕರ ಇರಲಿ ನೀವು ಅರ್ಥ ಮಾಡ್ಕೋತೀರಿ ನನ್ನ ಅಂತೇಳಿ ನಾನು ಈ ವಿಡಿಯೋನ ಮಾಡಿ ಹಾಕಕತ್ತೀನಿ ಫ್ರೆಂಡ್ಸ್ ಇವ್ ಕಿರಿಕಿರಿ ಮಾಡ್ತಾನೆ ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಫ್ರೆಂಡ್ಸ್ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್.